हाय फ्रेंड्स वेलकम टू माय चैनल फ्रेंड्स इवत्तिन वीडियो तुम्बा ईजी आगे सिगुवंत रा मेटीरियल बिजनेस बगे तिळिसिकोड्तीनि फ्रेंड्स ई बिजनेस के मार्केट नल्लि तुम्बा अंद्रे तुम्बा हेच्चु डिमांड इदे फ्रेंड्स इल्लि नोड्ता इद्दीरल्वा इदु एनु अंद्रे तेंगिनकायि सिप्पे अंद्रे वणगिरुवंत तेंगिनकायि सिप्पे अंद्रे वणगिरुवंत तेंगिनकायि इरुत्ते अल्वा ಇದರ ಒಳಗಿರುವ ಕಾಯನ್ನ ತೆಗೆದು ಅದರ ಒಳಗೆ ಇರುವಂತ ಫೈಬರ್ನ ತೆಗೆದು ಅಂದ್ರೆ ಕೋಕೋನೆಟ್ ಕಾಯಿಯನ್ನ ಬೇರೆ ಮಾಡಿ ರೂಪನ್ನ ತಯಾರಿಸಬಹುದು ಹಾಗೇನೇ ಮ್ಯಾಟ್ ಅನ್ನು ಕೂಡ ತಯಾರಿಸಬಹುದು ಹೀಗೆ ತುಂಬಾ ರೀತಿಯ ಬಿಸಿನೆಸ್ ಗಳು ಇರುತ್ತೆ ಇದರಲ್ಲಿ ಹಾಗೇನೇ ಫ್ರೆಂಡ್ಸ್ ಇದರಿಂದ ನಿಮಗೆ ಏನು ಕಷ್ಟಪಡೋ ಅಗತ್ಯವಿಲ್ಲ ಇದು ನಿಮಗೆ ಈಜಿಯಾಗಿ ಸಿಗುತ್ತೆ ತೆಗೆದಿರುವ ಈ ತೆಂಗಿನಕಾಯಿ ಸಿಪ್ಪೆ ಎಲ್ಲವೂ ಕೂಡ ಎಲ್ಲಿ ಬೇಕಾದರೂ ಅಲ್ಲಿ ಬಿಸಾಡಿರ್ತಾರೆ ಸೋ ನೋಡಬಹುದು ಫ್ರೆಂಡ್ಸ್ ಆ ರೀತಿಯ ಸಣ್ಣ ಸಣ್ಣ ವ್ಯಾಪಾರಸ್ಥರ ಹತ್ತಿರದಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಳಬಹುದು ಅವರಿಗೆ ಕೂಡ ಶ್ರಮ ಕಡಿಮೆ ಆಗುತ್ತೆ ಅಂದ್ರೆ ಅವರು ಅದೆಲ್ಲವನ್ನು ತಗೊಂಡು ಹೋಗಿ ಡಸ್ಟ್ ಬಿನ್ ನಲ್ಲಿ ಹಾಕ್ತಾರೆ ಸೋ ನಿಮಗೆ ತುಂಬಾ ತುಂಬಾ ಈಜಿಯಾಗಿ ರೆಗ್ಯುಲರ್ ಆಗಿ 365 ದಿನಾನೂ ಕೂಡ ರಾ ಮೆಟೀರಿಯಲ್ಸ್ ಅನ್ನೋದು ಸಿಗ್ತಾನೆ ಇರುತ್ತೆ ಸೋ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ತುಂಬಾ ದೊಡ್ಡ ಕೆಲಸ ಇವರು ಏನು ಮಾಡ್ತಾರೆ ಅಂದ್ರೆ ಇವರು ಮ್ಯಾಟ್ ಅನ್ನು ತಯಾರಿಸುತ್ತಾರೆ ಸೋ ನೀವು ಇದೇ ರೀತಿಯಲ್ಲಿ ಮ್ಯಾಟ್ ಅನ್ನು ತಯಾರಿಸಬಹುದು ಹಾಗೇನೇ ರೂಪ ಅನ್ನು ಕೂಡ ತಯಾರಿಸಬಹುದು ನಿಮ್ಮ ಇಷ್ಟ ಫ್ರೆಂಡ್ಸ್ ಸೋ ಈ ಕೋಕೋನಟ್ ಫೈಬರ್ ನ ರೂಪ ಆಗಿರಬಹುದು ಮ್ಯಾಟ್ ಆಗಿರಬಹುದು ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ತುಂಬಾ ದೊಡ್ಡ ಬಿಸಿನೆಸ್ ಇದು ಮಾತ್ರ ಅಲ್ಲ ಈಗ ನೀವು ನಾರ್ಮಲ್ ಆಗಿ ಕೋಕೋನಟ್ ಫೈಬರ್ ಇರುತ್ತೆ ಅಲ್ವಾ ಸೋ ಅದನ್ನ ಕೂಡ ಕೆಜಿ ಲೆಕ್ಕದಲ್ಲಿ ಪರ್ಚೇಸ್ ಮಾಡ್ಕೊಳ್ತಾರೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಇದಕ್ಕೆ ಹಾಗೇನೇ ಈ ಮ್ಯಾಟ್ರೆಸ್ ಇರುತ್ತೆ ಅಲ್ವಾ ಬೆಡ್ ಗೆ ಅಂದ್ರೆ ಮ್ಯಾಟ್ರೆಸ್ ಗೆ ನೆಕ್ಸ್ಟ್ ಸೋಫಾ ಇರುತ್ತೆ ಅಲ್ವಾ ಆ ಸೋಫಾ ಗೆ ಇನ್ನು ನೋಡೋದಾದ್ರೆ ವಿಗ್ರಹ ತಯಾರಿಸೋದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾನೆ ಇರ್ತಾರೆ ನೆಕ್ಸ್ಟ್ ಸೀಟ್ಸ್ ಬರುತ್ತೆ ಅಲ್ವಾ ಅಂದ್ರೆ ವೆಹಿಕಲ್ ಸೀಟ್ಸ್ ಗಳಾಗಿರಬಹುದು ಅದರೊಳಗೆ ಹಾಕೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಸೋ ಹೀಗೆ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಇದರ ಬಳಕೆ ವಿಪರೀತವಾಗಿದೆ ಅಂದ್ರೆ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಬೇಕಾಗೋದು ಓನ್ಲಿ ರಾ ಮೆಟೀರಿಯಲ್ ಕಾಯಿ ಸಿಪ್ಪೆ ಮಾತ್ರ ನಿಮ್ಮ ಸುತ್ತಮುತ್ತಲು ಎಲ್ಲನೂ ಕೂಡ ಅಂದ್ರೆ ನಿಮ್ಮ ಸಿಟಿನಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ತೆಂಗಿನಕಾಯಿಯನ್ನ ಸೇಲ್ ಮಾಡ್ತಾ ಇರ್ತಾರೋ ಅವರಿಗೆ ತುಂಬಾ ಹೆಚ್ಚು ಸೇಲ್ಸ್ ಆಗ್ತಾ ಇರುತ್ತೆ ಈ ತೆಂಗಿನಕಾಯಿಗಳು ಇವೆಲ್ಲವನ್ನು ಕೂಡ ನೀವು ಅಂದ್ರೆ ನೀವೇ ಯಾವುದಾದರೂ ಒಂದು ಗೋಣಿ ಚೀಲದಲ್ಲಿ ಇಲ್ಲ ಬೇರೆ ಯಾವುದರಲ್ಲಾದರೂ ಇದನ್ನ ಹಾಕೊಂಡು ತಗೊಂಡು ಹೋಗಬಹುದು ಅಂದ್ರೆ ನೀವು ಡಸ್ಟ್ ಬಿನ್ ನಲ್ಲಿ ಇರೋದನ್ನ ತಗೊಂಡು ಹೋಗೋದು ಬೇಡ ಅಂದ್ರೆ ಫ್ರೆಂಡ್ಸ್ ಮುನ್ಸಿಪಾಲಿಟಿಯಲ್ಲಿ ಇದನ್ನ ಎಲ್ಲಿ ಬೇಕಾದರೂ ಅಲ್ಲಿ ಹಾಕೋದಿಕ್ಕೆ ಅವಕಾಶ ಇರಲ್ಲ ತೆಂಗಿನಕಾಯಿ ಸಿಪ್ಪೆಗೆ ಅಂತಾನೆ ಸೆಪರೇಟ್ ಆದಂತ ಶೆಡ್ ಇರುತ್ತೆ ಸೋ ವ್ಯಾಪಾರದಲ್ಲಿ ಈ ತೆಂಗಿನಕಾಯಿ ಎಲ್ಲವನ್ನು ಕೂಡ ಗಾಡಿಯಲ್ಲಿ ಕೆಳಗೆ ಇಟ್ಕೊಂಡು ಮತ್ತೆ ತಗೊಂಡು ಹೋಗಿ ಡಸ್ಟ್ ಬಿನ್ ನಲ್ಲಿ ಹಾಕ್ತಾ ಇರ್ತಾರೆ ಸೋ ನೋಡಬಹುದು ನಾರ್ಮಲ್ ಆಗಿ ಸಿಟಿನಲ್ಲಿ ಹೀಗೆ ಇರುತ್ತೆ ಪರಿಸ್ಥಿತಿ ನೀವು ಅವರ ಹತ್ರದಿಂದ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗಬಹುದು ಸೋ ಅವರಿಗೂ ಕೂಡ ಕಷ್ಟ ಆಗದೆ ಇರೋದ್ರಿಂದ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ ನೆಕ್ಸ್ಟ್ ನೀವು ರೂಪನ್ನಾದರೂ ತಯಾರಿಸಬಹುದು ಇಲ್ಲ ನೀವು ಮ್ಯಾಟ್ ಅನ್ನಾದರೂ ತಯಾರಿಸಿ ಮಾರ್ಕೆಟಿಂಗ್ ಮಾಡಬಹುದು ಹೀಗೆ ನೀವು ರೂಪ್ ತಯಾರಿ ಮಾಡೋ ಮಿಷಿನ್ ಲಿಂಕ್ ನ ನಾನು ಟೆಲಿಗ್ರಾಮ್ ಪೇಜ್ ನಲ್ಲಿ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅವರು ಈ ರೀತಿಯ ಮಿಷನ್ ಸಪ್ಲೈ ಕೊಡ್ತಾರೆ ಅಂದ್ರೆ ನಿಮಗೆ ಅವರಿಗಿಂತ ಕಡಿಮೆ ರೇಟ್ ನಲ್ಲಿ ಕೊಡೋರಿದ್ರು ಕೂಡ ನೀವು ತಗೊಳ್ಬಹುದು ಇಲ್ಲ ನೀವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲೂ ಕೂಡ ತಗೊಳ್ಬಹುದು ಫ್ರೆಂಡ್ಸ್ ನೀವು ಕೋಕೋನಟ್ ಫೈಬರ್ ಮೇಕಿಂಗ್ ಮಿಷನ್ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ಅಲ್ಲಿ ನೀವು ನೋಡ್ಕೊಳ್ಬಹುದು ಅಲ್ಲಿ ಯಾರ ಹತ್ರ ಕಡಿಮೆ ರೇಟ್ ಗೆ ಸಿಗುತ್ತೋ ಅವರ ಹತ್ರ ನೀವು ತಗೊಳ್ಬಹುದು ಇದು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಫ್ರೆಂಡ್ಸ್ ಸೋ ಫ್ರೆಂಡ್ಸ್ ನೀವು ಇನ್ನು ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ನೀವು ನಿಮ್ಮದೇ ಆದ ವೆಬ್ಸೈಟ್ ಮಾಡಿ SSEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡಬಹುದು ಓಕೆ ಫ್ರೆಂಡ್ಸ್ ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯಿನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನು ಪ್ರತಿದಿನ ಪಡೆಯಿರಿ ಓಕೆ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು